ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಟಲಲ್ಲಿ ನೋಡ್ದಂಗೆ ದಿಸ್ ಇಸ್ ಅ ಬಿ ಟಿ ಎಸ್ ಆಫ್ ಮೈ ಸಾಂಗ್ ಶೂಟ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ವೆಂಟ್. ಶೂಟ್ ಇದ್ದಿದ್ದು ಶಿವಮೊಗ್ಗದಲ್ಲಿ, ಸೊ ರೀಚ್ ಆಗಿದ್ದ ದಿವಸ ಸ್ವಲ್ಪ ರಿಹರ್ಸಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಶೂಟ್ಗೆ ರೆಡಿ ಆದೆ. ಹೇ, ಫಸ್ಟ್ ಟೇಕ್ 7 AM ಅಂದರು, ಸೊ ಅದಕ್ಕೆ 5 ಗಂಟೆಗೆ ಎದ್ದು ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಇಂಥ ಜನರಲ್ಲಿ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಲುಕ್ ಹೂಸ್ ಯರ್ ಅಂತ ಹೇಳಿ ತುಂಬಾ ಫೇಮಸ್ ಆಗಿರೋ ನಮ್ಮ ವೆರಿ ಟ್ಯಾಲೆಂಟೆಡ್ ನವಾಜ್ ಅವ್ರು ಬಂದಿದ್ರು ನಮ್ಮ ಸಾಂಗ್ ಅಲ್ಲಿ ಒಂದು ಕ್ಯಾಮಿಯೋ ಮಾಡಕ್ಕೆ. ಸೊ ಅವ್ರಿಗೋಸ್ಕರ ಗ್ಯಾಪ್ ಅಲ್ಲಿ ಒಂದು ಡಾನ್ಸ್ ಹೇಳ್ಕೊಟ್ಟೆ. ಹೇಳ್ಕೊಟ್ಟಿದ್ದು ಒಂದ್ ರೀಲ್ ಕೂಡ ಮಾಡಿದ್ವಿ, ಅಂಡ್ ನೀವೆಲ್ಲ ಆಗ್ಲೇ ನೋಡಿರ್ತೀರಾ ಅಂಡ್ ನೋಡಿದಿರಾ ಅಥವಾ ಪ್ರೀತಿ ಕೊಟ್ಟಿದ್ದೀರಾ. ಅಂಡ್ 1,000,000 ನೋಡಿದೆ, ಆಲ್ಮೋಸ್ಟ್ 2,000,000 ನೋಡಿದೆ. ಸೊ ದಟ್ ದಿಸ್ ವಾಸ್ ದ ಸ್ಟ್ರಗಲ್ ಬಿಹೈಂಡ್ ದಟ್ ಆಕ್ಚುಯಲ್ ರೀಲ್. A few moments later. One eternity later. ಹಲೋ, ಸೊ ನಾನು ರೆಡಿ ಆಗಿದ್ದೀನಿ. ಫಸ್ಟ್ ಟೈಮ್ ಒಂದು ಈ ಥರ ಲುಕ್ಕಲ್ಲಿ ಕಾಣಿಸ್ತಿದ್ದೀನಿ. ಆ್ಯಂಡ್ ನನ್ನ ಮೇಕ್ ಓವರ್ ಮಾಡಿದ್ದು ಗೀತಾ ಪ್ರಿಯಾ ಅವರು. ಇನ್ನು ಶೂಟ್ ಸ್ಟಾರ್ಟ್ ಆಗಿಲ್ಲ, ಪೂಜೆ ಎಲ್ಲ ಮುಗೀತು, ನಮ್ಮದೆಲ್ಲ ರೆಡಿ ಆಗಿದೆ, ನಮ್ಮ ಹೀರೋ ಅವ್ರದ್ದು ಒನ್ ಟೇಕ್ ಆಗಿದೆ. ಸೊ ನಂದು ಎಂಟ್ರಿ ಬ್ಯಾಲೆನ್ಸ್ ಇದೆ, ಗೊತ್ತಿಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ಶಾರ್ಟ್, ಫಸ್ಟ್ ಶಾರ್ಟ್, ಆ್ಯಂಡ್ ವೆರಿ ನರ್ವಸ್ ಅಟ್ ದ ಸೇಮ್ ಟೈಮ್, ಗೊತ್ತಿಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಾನು ಶೂಟ್ದು ತೋರಿಸ್ತಾ ಇರ್ತೀನಿ ಅವಾಗವಾಗ. ಆ್ಯಂಡ್ ಆಲ್ಸೋ ಡೋಂಟ್ ಫೊರ್ಗೆಟ್ ಟು ಕಮೆಂಟ್ ಅಬೌಟ್ ಮೈ ಲುಕ್. ಸಿ ಯು, ವಿಶ್ ಮೀ ದ ಬೆಸ್ಟ್. ಸೊ ನಮ್ಮ ಸೆಟ್ ರೆಡಿ ಆಗಿದೆ. ಸೊ ಇದು ಶಿವಮೊಗ್ಗ ಅಲ್ಲಿ ಒಂದು ಅಂಬೇಡ್ಕರ್ ಭವನಲ್ಲಿ ಮಾಡ್ತಾ ಇದ್ದೀವಿ. ಇಟ್ಸ್ ಆಲ್ ಸೆಟ್. ಸೊ ನಾನು ಇವಾಗ ಅಲ್ಲಿ ನಿಂತ್ಕೊಂಡು ಲೀಡ್ ಮಾಡ್ತಿದ್ದೀನಿ. So maybe this is my first experience, first time. Really excited. Heli Nawaz avare, Nawaz reviews. Esh gantek barbekagira, desh gantek bandidira shooting ge. Ee nan belage yaru barbekinta munche bartide nan kasa kustidini. Ratri eshtu du barbekitte heli? Ratri enikki 11 gantek bus ididu, enik miss maadkondri? Bus avu call maadila illa, bus avu tam case aagutte. ನೀವೆಷ್ಟೊತ್ತಿಗೆ ಇದ್ರಿ ಮಲ್ಕೊಂಡು? ಬಸ್ ಇದ್ದು 11 ಗಂಟೆಗೆ. ಆಮೇಲೆ ಹೆಂಗ್ ಬಂದ್ರಿ? ಯಾರೋ ಇನ್ನೋವಾ ಕಾರ್ ಅವ್ರು ಇದ್ರು, ಶಿವಮೊಗ್ಗ ಶಿವಮೊಗ್ಗ ಅಂದ್ರೆ ಬನ್ನಿ ಅಂತ ಅಂದ್ರು.
ಮಾಸ್ಕ್ ತೆಗೆ ತೆಗೆದ ತಕ್ಷಣ ಹಣ ನೀವು ಹಣ ಬನ್ನಿ ಹಿಂಗೆಲ್ಲ ಇರ್ಬಾರ್ದು ಅವ್ರು ಹಿಂಗೆ ಹಂಗೆ ಪ್ರೀತಿಯಿಂದ ಅಂತಿದ್ದು ಬಾಸ್ ಬನ್ನಿ ಬಾಸ್ ಬಾಸ್ ನೀವು ಬಾಸ್ ಬಾಸ್ ಬನ್ನಿ ಬರ್ತದೆ ಅದರಿಂದ ಪಾಪ ಪ್ರೀತಿಯಿಂದ ಕರ್ಕೊಂಡು ಬಂದು ಇಲ್ಲಿ ಬರೋವರೆಗೂ ಎಬ್ಬಿಸಿಲ್ಲ ಕರ್ಕ ಬಂದು ಶಿವಮೊಗ್ಗಗೆ ಎಷ್ಟು ಬಿಟ್ಟು ಹೋದ್ರು ಕೊನೆಗೂ ಬಂದ್ರಲ್ಲ ಶೂಟಿಂಗ್ಗೆ ಅದು ನಾನು ಮಾತು ಕೊಟ್ರೆ ನನ್ನ ನಾಲಿಗೆ ಹೊಟ್ಟೆಗೆ ನಿಮ್ಮ ಹತ್ರನೇ ಇರುತ್ತೆ ಮಾತು ಕೊಟ್ರೆ ನನ್ನ ನಾಲಿಗೆ ಹೊಟ್ಟೆಗೆ ನಿಮ್ಮ ಹತ್ರನೇ ಇರುತ್ತೆ ಸುಮ್ಮನೆ ಮಾತು ಕೊಡಲ್ಲ ಮಾತಂದ್ರೆ ಮತ್ತೆ ಇಲ್ಲ ಅಂದ್ರೆ ಫೋನ್ ಬ್ಲಾಕ್ ಆಗಿದೆ ಸ್ವಿಚ್ ಆಫ್ ಇಲ್ಲ ಕಾನ್ವರ್ಸೇಷನ್ ಮಾಡಲ್ಲ ಹಾಸ್ಪಿಟಲ್ ಅಲ್ಲಿ ಇರ್ತೀನಿ ಹಂಗಾರೆ ಇವಾಗ ರೆಡಿ ನಾ ರೀಲ್ಸ್ ಮಾಡಕ್ಕೆ ನಾನು ಹೆಂಗೋ ಕಷ್ಟಪಟ್ಟು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಪ್ರಾಮಿಸ್ ಇಲ್ಲ ಹೇಳಿ ಪ್ರಾಮಿಸ್ ಮಾಡ್ಕೊಂಡ್ಬಿಟ್ಟಿಲ್ಲ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ನಾನು ಕಷ್ಟಪಟ್ಟು ಹೇಳ್ಕೊಟ್ಟಿದ್ದೀನಿ ನೀವು ಇಷ್ಟ ಆಯ್ತು ಅಂತ ಬೇರೆ ಹೇಳಿದ್ರಿ ಮಾಡೋಣ ಪಕ್ಕ ಔಟ್ ಹೊಡಿಬಾರ್ದು ಬೆಳಿಬೇಕು ಬೆಳೆಸಿ ಎಲ್ಲಾರು ಮಿಸ್ ಮಾಡಿದ್ರೆ ರೀಲ್ ನೋಡಿ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನನ್ನ ಈ ಮೇಕ್ ಓವರ್ ಮಾಡಿರೋದು ಗೀತಾ ಪ್ರಿಯಾ ಅವರು ಇವರೇ ಅವರು ನಿಮ್ಮದು ಪೇಜ್ ಏನಾದರೂ ಇಲ್ಲ ನಿಮ್ಮ ಹೆಸರು ಪೇಜ್ ಲಕ್ಷ್ಯ ಬ್ಯೂಟಿ ಬ್ಲಶ್ಯಾ ಬ್ಯೂಟಿ ವಿತ್ ಮೀ ಅಂತೆ ನನಗೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾನು ನಿಮ್ಗೆ ಅವಾಗಲೇ ಅವ್ರಿಗೆ ಫಸ್ಟಿಂದ ಇರಿಟೇಟ್ ಮಾಡ್ತಿದ್ದೆ ನಂಗೆ ಸಟಲ್ ಬೇಕು ಸಟಲ್ ಬೇಕು ಸ್ವಲ್ಪ ನ್ಯಾಚುರಲಾಗಿ ಕಾಣಬೇಕು ಅಂತ ನನಗೆ ಬಟ್ ಹಂಗೆ ಬಂದಿದೆ ಫಿನಿಷಿಂಗ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕ್ಯಾಮ್ರಾದಲ್ಲಿ ಕೂಡ ಪಕ್ಕ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಇದೇ ಥರ ಸಟಲ್ ಮೇಕಪ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಬ್ರೈಡಲ್ ಮೇಕ್ ಓವರ್ಸ್ ಕೂಡ ಮಾಡ್ತಾರೆ ಇವರು ಸೊ ಎನಿ ಥಿಂಗ್ ರಿಲೇಟೆಡ್ ಟು ಮೇಕಪ್ ಪ್ಲೀಸ್ ಕಾಂಟ್ಯಾಕ್ಟ್ ಗೀತಾ ಪ್ರಿಯಾ ಥ್ಯಾಂಕ್ ಯು ನಂಗೋಸ್ಕರ ನವಾಜ್ ಅವರು ಹಣ ಅಂತ ಒಂದು ರಾಸ ಜೂಜ್ ಹೊಡೆದ್ರೆ ಆಗ್ಬಿಡ್ತೀರ ಪಾಪರ್ರು ಜೂಜ್ ಹೊಡೆದ್ರೆ ಆಗ್ಬಿಡ್ತೀರ ಪಾಪರ್ರು ನಮ್ಮ ಬೃಂದ ಅವ್ರು ಮಾಡೋ ಡ್ಯಾನ್ಸ್ ಯಾವತ್ತಿದ್ರು ಸೂಪರ್ ಚಿಕ್ಕ ಮಕ್ಕಳನ್ನ ಅಂತಾರೆ ಕಂದ ಚಿಕ್ಕ ಮಕ್ಕಳನ್ನ ಅಂತಾರೆ ಕಂದ ಯಾವತ್ತಿದ್ರು ಚಿಕ್ಕ ಮಕ್ಕಳು ತರ ಮನ್ಸು ಅವರೇ ನಮ್ಮ ಪ್ರೀತಿಯ ಬೃಂದ ಏನ್ ನಿಮಗೆ ಬೋರ್ ಆಗಿದೆ ಹೇಳಿ ನೀವೇ ಒಂದು ಹಾಡು ಆಡ್ಬೇಕು ಇವಾಗ ಚೆನ್ನಾಗಿ ಮಾಡಿದ್ರಿ ನೀವ್ ಮಿಮಿಕ್ರಿ ಬೇರೆ ಮಾಡ್ತೀರಾ ಇದನ್ನ ಶಿವಣ್ಣ ಕಲಿಸ್ತೀನಿ ಶಿವಣ್ಣ ಬೇಡ ರೀ ಅವ್ರು ನನಗೆ ಸೀರಿಯಸ್ ಮನೆಗೆ ಬಂದು ಹೊಡಿತಾರೆ ಶಿವಣ್ಣ ಶೂಟಿಂಗ್ ಮಾಡೋ ಟೈಮಲ್ಲಿ ಇವರು ಹಿಂಗೆ ಟೈಮ್ ಪಾಸ್ ಮಾಡ್ತಾರೆ ದೇವಸ್ಥಾನದಲ್ಲ ದೇವರಸ್ಥಾನದಲ್ಲಿ ಓಕೆ ಅಲ್ಲ ನೀವು ಎಷ್ಟು ಚಿನ್ನ ಇಟ್ಟಿದ್ದೀರ ಹೇಳಿ ಎಲ್ಲದಕ್ಕೂ ಚಿನ್ನ ಚಿನ್ನ ಅಂತಿದ್ದೀರಲ್ಲ ಎಷ್ಟು ಚಿನ್ನ ಇಟ್ಟಿದ್ದೀರಿ ಮನ್ಸು ಪ್ರತಿಯೊಬ್ಬರು ಫ್ಯಾನ್ಸ್ಗೂ ಚಿನ್ನ ಅಂತ ಚಿನ್ನ ಪ್ರೀತಿ ಕೊಡ್ತಾರೆ ಡಿ ಬಾಸ್ ಅದುದಾ ಡಿ ಬಾಸ್ ಪ್ರತಿಯೊಬ್ಬರು ಅವ್ರ ಫ್ಯಾನ್ಸಿಗೆ ನೋಡಿ ಚಿನ್ನ ಅಂತ ಮರ್ಯಾದೆ ಕೊಡ್ತಾರಲ್ಲ ಅದೇ ದೀಪ ಹಾಡಿ ಸಾವಿರಾರು ದಿನಗಳ ಕೆಳಗೆ
ನನ್ನೆದೆಯ ಗರ್ಭದ ಒಳಗೆ ಸಾವಿರಾರು ದಿನಗಳ ಕೆಳಗೆ, ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಪ್ರೀತಿಯ ಬೌನ, ಕಳೆಯಿತು ಬಾಣ, ತಡೆಯಿತು ಮಡೆಯಿತು ಮಾತಿನ ಮುತ್ತೊಂದ. ಪ್ರೀತೆ 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 ಅಣ್ಣನ್ ಪ್ರೀತೆ ಚೆನ್ನಾಗಿ Bye, bye. So this is the second outfit of the day. No, no, bunny, bunny, bunny. So time is 8 o'clock. 8 o'clock, Arjun, Ambina, Bari Bande costume. So it's basically 25% mukti there. Ina 75% adeng mukti bhi gotti na. Let's see. ಬನ್ನಿ ಬನ್ನಿ, ಹಾಗೆ ಹೆಂಗೆ ಕಾಣ್ತೀನಿ, ನಿಮ್ಗೆ ಯಾವ ಲುಕ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ಆರ್ ಒನ್ ಆ್ಯಂಡ್ ಓನ್ಲಿ ಎಂಟರ್ಟೈನ್ಮೆಂಟ್ ಅಣ್ಣ, ಮಿಸ್ಟರ್ ನವಾಜ್ ಇಸ್ ಬ್ಯಾಕ್. ಅಲ್ಲ ನಿಜ ಅದೇಳ್ತೀರಾ, ತಿರ್ಗಾ ಇನ್ನೊಂದ್ರ ಮಲಗ್ತೀರಾ? ಕ್ಯಾಮ್ರಾ ಇರೋವರೆಗೂ ಮಲಗಲ್ವಾ ನೀವು? ಏನ್ ಬೆಳ್ಳ ಕಾಣ್ತಾ ಇದೀರಾ, ಮೇಕಪ್ ಮಾಡಿಸ್ಕೊಂಡ್ರಾ? ಶಾರ್ಟ್ ಇದೆ ಅದೇ, ಕರೀತಾರ ಟೈಮ್ ಇದೆ. ಅವ್ರು ಒನ್ ಟೇಕ್ ಅಲ್ಲ, ಡೈರೆಕ್ಟ್ ಆಗಿ ಕರೆದಿದ ತಕ್ಷಣ ಬಂದ್ ಮಾಡಿದಿರ. ನಮ್ ಡೈರೆಕ್ಟರ್ಗೆ ಹ್ಯಾಂಗ್ ಓವರ್ ಬೇಕಂತೆ, ನಿಮ್ ಮುಖ ತೋರಿಸಿ ಸ್ವಲ್ಪ, ನಿಜವಾಗ್ಲೂ ಹ್ಯಾಂಗ್ ಓವರ್ ಅಲ್ಲಿ ಎದ್ದು ಬಂದು ಶೂಟ್ ಮಾಡ್ತಿದ್ದೀರಾ ಹಂಗೆ ನೀವು? ಆರಾಮಾಗಿ ಬಿಸಿಲು ಕಾಲದಲ್ಲಿ ಮಲ್ಕೊಳ್ಳಿ, ಮನೆಯಲ್ಲಿ ಆಚೆ ಬಂದ ಎಲ್ಲಾರು ಆರಾಮಾಗಿ ಮನೆಯಲ್ಲಿ ಇರ್ರಿ, ಸೆಕೆಗೆ ಯಾಕೆ ಬರ್ತೀರಾ? ಒಳ್ಳೆ ಸಾಂಗಿಂಗ್ ಎಲ್ಲ ಕೊಟ್ಟಿದೀವಿ, ದಿನಕ್ಕೊಂದು ಅಷ್ಟಲ್ಲಿ ಇದನ್ನ ಕೇಳಿಕೊಂಡು ಕೇಳಿಸ್ಕೊಂಡು ಇದೇ ಸಾಂಗ್ನ ಕೇಳಿಸ್ಕೊಂಡು ಮನೇಲಿ ಆರಾಮಾಗಿ ಮಲ್ಕೊಳ್ಳಿ ಅಷ್ಟೇನೇ. ನಾವಿಷ್ಟೊತ್ತು ಸುಡ್ಕೊಂಡಿದ್ದಾಯ್ತು, ಇವಾಗ ನೀವು ಸುಟ್ಟಿಸ್ಕೊಂಡು ಹೀರೋ ಕಡೆ ತಿರುಗಿಸ್ತೇವೆ. ನೋಡಿದ್ರು ಏನು ಲೊಕೇಶನ್ ನಂಬರ್ 2, ಇಲ್ಲಿ ನಮ್ಮ ನೆಕ್ಸ್ಟ್ ಸ್ಕೆಡ್ಯೂಲ್ ಆಫ್ ದ ಶೂಟ್. ತಡಾ, ಇಟ್ಸ್ 1 AM and we are still shooting. ಪ್ಯಾಕ್ ಅಪ್ ಏನ ಆಗಿಲ್ಲ, ಆಗ ಲಕ್ಷಣಗಳು ಕಾಣಿಸ್ತಿಲ್ಲ. Time is 4 AM. ಬಂದೆ 4 AM in the morning. ಸೊ ನಿನ್ನೆ 5 ಗಂಟೆಗೆ ಎದ್ದು 6 ಗಂಟೆ ಶೂಟ್ ಸ್ಟಾರ್ಟ್ ಮಾಡಿದ್ದು, ಆ್ಯಂಡ್ ಇವಾಗ ಟೈಮ್ 6 ಗಂಟೆ. ಸೊ ಕಂಟಿನ್ಯೂಸ್ಲಿ ಫಾರ್ 25 hours ವಿ ಹ್ಯಾವ್ ಬೀನ್ ಶೂಟಿಂಗ್. ಇವಾಗ ತಾನೇ ಕಂಪ್ಲೀಟ್ ಆಯಿತು, ಇವಾಗ ಜಸ್ಟ್ ರೂಮಿಗೆ ಬಂದು ಮೇಕಪ್ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಕೂತಿರೋದು. ಆ್ಯಂಡ್ ಲಕ್ಕಿಲಿ ಏನೂ ಪ್ರಾಬ್ಲಮ್ ಇಲ್ಲದೆ ವಿಡಿಯೋಸ್, ಐ ಮೀನ್ ದ ಹೋಲ್ ಶೂಟಿಂಗ್ ವೆಂಟ್ ಆನ್ ರಿಯಲಿ ಸ್ಮೂತ್, ತುಂಬ ಚೆನ್ನಾಗಾಯಿತು. ಆ್ಯಂಡ್ ಎಲ್ಲ ಶಾಟ್ಸ್ ಕೂಡ ಚೆನ್ನಾಗಾಯಿತು. ನಮ್ಮ ಡಿರೆಕ್ಟರ್ ಆಗಿರ್ಬೋದು ಆ್ಯಂಡ್ ನಮ್ಮ ಸಿಂಗರ್ ಆಗಿರ್ಬೋದು, ಕಂಪೋಸರ್, ಆಲ್ ಆಫ್ ದೆಮ್ ಆರ್ ರಿಯಲಿ ಹ್ಯಾಪಿ. ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ನಾನು ಜಾಸ್ತಿ ನೋಡೋಕ್ಕಾಗಿಲ್ಲ, ನಾನು ಶೂಟಲ್ಲಿ ಇರ್ಬೇಕಾದ್ರೆ ಜಾಸ್ತಿ ಮಾನಿಟರ್ ಅಥವಾ ವೀಡಿಯೋಸ್ ನೋಡೋಕ್ಕಾಗಿಲ್ಲ. ಸೊ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊತ್ತಿಗಾಗಲೇ ನೀವು ವಿಡಿಯೋ ನೋಡಿರ್ತೀರಾ, ರಿಲೀಸ್ ಆಗಿದೆ.
ಸೊ ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ನಮ್ಮ ಎಫರ್ಟ್ಸ್ ಎಲ್ಲ ನಿಮ್ಮೆಲ್ಲರಿಗೂ ಒಂಚೂರು ಎಂಟರ್ಟೈನ್ಮೆಂಟ್ ಕೊಡೋಕೆ. ಆ್ಯಂಡ್ ನಮ್ಮ ಕಂಪೋಸರ್ ಆಗಿರ್ಬೋದು, ಲಿರಿಸಿಸ್ಟ್ ಆಗಿರ್ಬೋದು, ಎಡಿಟರ್ ಮತ್ತು ಸಿನಿಮಾಟೋಗ್ರಫರ್ ಎಲ್ಲರದು ಒಂದು ಪ್ರಯತ್ನ ಅವ್ರ ಟ್ಯಾಲೆಂಟ್ನ ತೋರ್ಸೋಕ್ಕೆ. ಸೊ ಎಲ್ಲರೂ ಅವ್ರ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಅವರೇ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ನಂಗೆ ಕೂಡ ಒಂದು ಸ್ಮಾಲ್ ಪಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅದನ್ನು ನನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಹೋಗಿ ಮಿಸ್ ಮಾಡಿದ್ರೆ ವೀಡಿಯೋ ಇವಾಗಲೇ ನೋಡಿ, ಆ್ಯಂಡ್ ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್ ಟಿಲ್ ನೌ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಲವಿಂಗ್. ಹಾಗೆ ಈ ವಿಡಿಯೋನ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.